हजरत मैसूर हजरत टीपू सुल्तान जन्म दिनाचरण कन्नड़ ओलुविन कर्नाटक अंत एसटीपी वत कार्यक्रम के टीपू सुल्तान अभिमानी देश टीपू सुल्तान अभिमानी नोड़े देशद्रोह अंत आ पति देश याके विचार देश द्रोह ಒಬ್ಬ ಮುಸ್ಲಿಂ ನಾಯಕ ಈ ದೇಶದಲ್ಲಿ ಹೊರಗಡೆ ಬಂದು ಹೋರಾಟ ಮಾಡುತ್ತಾನೆ ಅವನ ಕರೆತ ಮೊಟ್ಟ ಮೊದಲಿನ ಹೆಸರು ಭಯೋತ್ಪಾದಕ ಅಂತ ಕರೀತಾರೆ ಈ ದೇಶದಲ್ಲಿ ಯಾರನ್ನ ಒಬ್ಬ ದಲಿತ ಮುಖಂಡ ಬಂದು ಒಂದು ಹೋರಾಟ ಮಾಡುತ್ತಾನೆ ನ್ಯಾಯ ಕೇಳ್ತಾನೆ ಅಂದ್ರೆ ಅವನಿಗೆ ಮೊಟ್ಟ ಮೊದಲಿಗೆ ಕರೀತಕ್ಕಂತ ಹೆಸರು ರೋಲ್ ಕಾಲ್ ಗಿರಾಕಿ ಈ ದೇಶದಲ್ಲಿ ನಮಗೆ ಪಟ್ಟ ಕಟ್ಟಿದಾರೆ ಅದು ಆ ಪಟ್ಟ ಬಿಟ್ಟು ನಾವು ಹೊರಗಡೆ ಬರ್ತಾನೆ ಇಲ್ಲ ಅಂದ್ರೆ ಯಾವ ದೇಶ ನಿಜವಾದ ದೇಶದ್ರೋಹಿಗಳು ಅವರು ದೇಶದ್ರೋಹಿಗಳು ಅಂತ ಕರೀತಾನೆ ಇಲ್ಲ ಯಾರು ಪ್ರಾಮಾಣಿಕವಾಗಿ ಸತ್ಯದ ದಾರಿಯಲ್ಲಿ ನಡೀತಾ ಇದ್ದೀವಿ ಅವರಿಗೆ ದೇಶದ್ರೋಹ ಅಂತಿದೆ ನೀವು ಕಂಡಂತೆ ಇಡೀ ದೇಶಾದ್ಯಂತ ಕೊರೋನಾ ವೈರಸ್ ಟೈಮಲ್ಲಿ ಸತ್ತಂತ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಂಗಿಗೆ ಅವ್ರಿಗೆ ದಫಾನ್ ಮಾಡಲಿಕ್ಕೆ ಜನ ಎದುರ್ತಾ ಇದ್ರು ಅಂತದನ್ನ ನಾವು ಮಾಡಿದ್ವಿ ನಮ್ಮನ್ನ ಈ ದೇಶದಲ್ಲಿ ದೇಶದ್ರೋಹಿಗಳು ಅಂತ ಕರೀತಾರೆ ಯಾರಿಗೆ ಇವತ್ತು ಬ್ಲಡ್ ಸಿಗ್ತಾ ಇಲ್ಲ ಅವರಿಗೆ ತಕ್ಷಣ ಹೋಗಿ ಆಸ್ಪತ್ರೆಯಲ್ಲಿ ಬ್ಲಡ್ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ವಿ ಅವರಿಗೆ ಇವತ್ತು ದೇಶದ್ರೋಹಿಗಳು ಅಂತ ಕರೀತಾರೆ ಅದು ಕೊಟ್ಟಂತ ವರ್ಣ ಈ ದೇಶದಲ್ಲಿ ಅಲ್ವಾ ಯಾರು ಇವತ್ತು ಮಳೆ ಬಂದು ಫ್ಲಡ್ ಬಂದು ಕೊಚ್ಕೊಂಡು ಹೋಗಿ ಮನೆ ಮಠ ಕಳ್ಕೊಂಡಿದ್ದಾರೆ ಅಂತವ್ರಿಗೆ ಹೋಗಿ ನಾವು ಸಹಾಯ ಮಾಡ್ತಾ ಇದ್ದೇವೆ ಅವರಿಗೆ ನಮಗೆ ದೇಶದ್ರೋಹಿ ಅಂತ ಕರೀತಾರೆ ಅವರು ದೇಶ ಭಕ್ತರು ಯಾರು ಈ ದೇಶದಲ್ಲಿ ಅಲ್ವಾ ಟಿಪ್ಪು ಜಯಂತಿನ ಬ್ಯಾನ್ ಮಾಡಿದರೆ ನಮಗೆ ರೋಷಾವೇಶ ಇಲ್ಲ ಖಾಸಗಿ ಕಾರ್ಯಕ್ರಮಗಳು ಅದು ಚಿತ್ರದುರ್ಗ ಡಿಸ್ಟಿಕ್ನಾಗೆ ಇರೋ ಮಾಡ್ತಾರೆ ಒಂದು ಹೆಮ್ಮೆ ಟಿಪ್ಪು ಜಯಂತಿನ ಆಚರಣೆಯನ್ನ ಬ್ಯಾನ್ ಮಾಡಿದ್ರು ಕೂಡ ನಮಗೆ ರೋಷಾವೇಶ ಇಲ್ಲ ನಮ್ಮ ಅಕ್ಕ ತಂಗಿಯರು ಹಿಜಾಬ್ನ ಬ್ಯಾನ್ ಮಾಡಿದ್ರು ಕೂಡ ನಮಗೆ ರೋಷಾವೇಶ ಇಲ್ಲ ಅಲೌ ಮಾಡಬೇಡಿ ಜಟ್ಕಾ ಕಟ್ತೀನಿ ಅಂತ ಹೇಳಿದ್ರು ಕೂಡ ರೋಷಾವೇಶ ಇಲ್ಲ ಅಜಾರ್ ಮಾಡಬೇಡಿ ಅಜಾರ್ ಮಾಡಿದ್ರೆ ನಮಗೆ ಡಿಸ್ಟರ್ಬ್ ಆಗುತ್ತೆ ಸವನ್ ಕಮ್ಮಿ ಮಾಡಿ ಅಂದ್ರು ಕೂಡ ನಮಗೆ ರೋಷಾವೇಶ ಇಲ್ಲ ಎಲ್ಲಿ ಬಂದಿದೆ ಈ ದೇಶ ಸತ್ತು ಡರ್ಗೆ ಅಕ್ಕ ಡರ್ಗೆ ಇವತ್ತು ಎದುರಲ್ಲಿ ಟಿಪ್ಪು ಜಯಂತಿ ನಡೀತಾ ಇದೆ ಅಜಾರ್ ನಗರದಲ್ಲಿ ಅರ್ಧ ಜನ ಇಲ್ಲ ಇಲ್ಲಿ ಡರ್ಗೆ ಕೋರಿ ಡರ್ಗ ಓನ್ ಮರ್ಗಯ ಕ್ಯಾ ಬಂತಿ ಕೋರಿ ಡರ್ಗಯ ಓನ್ ಮರ್ಗಯ ಐವತ್ತು ನಮಾಜ್ ಮಾಡಿದ್ರೆ ಸಾಕು ನಾವು ಸರ್ಗು ಕೊಡ್ತೀವಿ ಅಂತೀರ ರೋಜಾ ಮಾಡಿದ್ರೆ ಸಾಕು ನಾವು ಸರ್ಗು ಕೊಡ್ತೀವಿ ಅಂತೀರ ಜಕಾತ್ ಮಾಡಿದ್ರೆ ಸಾಕು ನಾವು ಸರ್ಗು ಕೊಡ್ತೀವಿ ಅಂತೀರ ಪ್ರವಾದಿ ಅವರ ಜೊತೆಗೆ ಧರ್ಮ ಯುದ್ಧದಲ್ಲಿ ಮೈ ತುಂಬಾ ಗಾಯವಾದಂತ ವ್ಯಕ್ತಿಗಳು ಸ್ವರ್ಗದಿಂದ ಚೀಟಿ ಬಂದ್ರೆ ಅಣಿಕೆ ನೋಡಿದ್ರೆ ಕೇಳ್ತಾರೆ ನನ್ನ ಹೆಸರು ಇದೆಯಾ ಯಾವ ಯುದ್ಧದಲ್ಲಿ ಧರ್ಮ ಯುದ್ಧದಲ್ಲಿ ಪ್ರವಾದಿಯವರ ಜೊತೆಗೆ ಅಲ್ಲಿ ಕೇಳ್ತಾರ ವ್ಯಕ್ತಿ ಸ್ವಾಮಿ ನನ್ನ ಹೆಸರು ಬಂದಿದೆ ಅಂದ್ರೆ ಆ ಹೆಸರು ಬರ್ಲಿಕ್ಕೆ ಏನ್ ಮಾಡ್ಬೇಕು ಸತ್ಯದ ದಾರಿಯಲ್ಲಿ ನಡೀರಿ ಯಾರು ನಡೀತಿದ್ರೆ ಸತ್ಯದಲ್ಲಿ ನಾವು ಎಂತ ಒಂದು ಪವಿತ್ರವಾದ ಒಂದು ಧರ್ಮದಲ್ಲಿ ನೀವು ಜೀವನ ಮಾಡ್ತಾ ಇದ್ರಿ ಯಾರು ಸತ್ಯದ ದಾರಿಯಲ್ಲಿ ನಡೀತಾ ಇದ್ರು ಅವ್ರು ಅವತ್ತೇ ಹೇಳಿದ್ರು 70-100 ತಿರುಗಿ ಹೋಗ್ತೇವೆ ದೇಶದಲ್ಲಿ ಅಂತ ಅದು ನಡೀತಾ ಇದೆ ಇಡೀ ದೇಶ ತುಂಬಾ ಎಲ್ಲ ಮಂದಿರ ಮಸೀದ್ ಚರ್ಚ್ಗಳು ಬಾಕ್ಲಾಗ್ತವೆ ಅಂತ ಅವತ್ತೇ ಹೇಳಿದ್ರು ನಡೀತಾ ಇದೆ ನಡೀತಾ ಇಲ್ಲ ಆದ್ರೆ ಈ ಸಮಾಜಕ್ಕೆ ನಿಮ್ ಸಂದೇಶ ಏನು ಇಷ್ಟು ದಿನ ಸಿಎಸ್ಎಫ್ ಮಾಡಿರಲ್ಲ ಸಿಎಸ್ಎಫ್ ಚೂಳಿರೋರು ಅಂದ್ರೆ ನಾವೊಂದ್ ಸ್ವಲ್ಪ ರಫ್ ಆಗಿ ಹೇಳ್ತೀನಿ ಬೇಜಾರಾಗ್ಬೇಡಿ ಇಷ್ಟು ದಿವಸ ನಮ್ಮ ಸಮಾಜನ ತೋರಿಸಿ ಸಿಎಸ್ಎಫ್ ಮಾಡಿರಲ್ಲ ಏನ್ ಕೊಟ್ಟಿರೋ ಸಮಾಜಕ್ಕೆ ಏನ್ ಕೊಟ್ಟಿರೋ ನಿಮ್ ಕೊಡುಗೆ ಏನು ಸಮಾಜಕ್ಕೆ ನಾವು ಏನ್ ಕೊಡ್ತೀವೋ ಅದು ಸಮಾಜ ನಮ್ಗೆ ವಾಪಸ್ ಕೊಡುತ್ತೆ ಸಮಾಜಕ್ಕೆ ನಾವು ಏನೇನು ಕೊಟ್ರೆ ಅದು ಸಮಾಜ ನಮ್ಗೆ ವಾಪಸ್ ಕೊಡುತ್ತೆ ಇದು ನಮ್ಮ ಪೂರ್ವಕರ ಮಾತಿದ್ರು ನಮ್ಗಿನ ದೊಡ್ಡವರು ಒಂದು ಉದಾಹರಣೆ ಏನಂದ್ರೆ ಆ ಮಾತಿಗೆ ಒಂದು ಅರ್ಥ ಒಬ್ಬ ತುಪ್ಪ ಮಾಡಂತ ಬಡ ವ್ಯಾಪಾರಿ ಪ್ರತಿದಿನ ಒಂದು ಕಿರಾಣಿ ಅಂಗಡಿಗೆ ತುಪ್ಪ ಕೊಡ್ತಾ ಇರ್ತಾನೆ ಒಂದು ಕೆಜಿ ತುಪ್ಪ ಅಂತೇಳಿ ಒಂದು ಬಾಟಲಿಯಲ್ಲಿ ಹಾಕಿ ಸುಮಾರು 15 ವರ್ಷಗಳ ಕಾಲ ಆ ತುಪ್ಪನ ಒಂದು ಕಿರಾಣಿ ಅಂಗಡಿ ವ್ಯಾಪಾರ ಕೊಡ್ತಾ ಇರ್ತಾನೆ ಆ ಕಿರಾಣಿ ಅಂಗಡಿ ಮಾಲೀಕ ಒಂದು ದಿವಸ ಆ ತುಪ್ಪನ ಚೆಕ್ ಮಾಡ್ತಾನೆ ಚೆಕ್ ಮಾಡಿದಾಗ 800 ಗ್ರಾಂ ಬರುತ್ತೆ ಎಷ್ಟು 800 ಗ್ರಾಂ ಕಾರ ಮನಮುಟ್ಟಿನ 800 ಗ್ರಾಂ ತುಪ್ಪ ಬರುತ್ತೆ ಆ 800 ಗ್ರಾಂ ಬಂದಾಗ ಆ ಬಡ ವ್ಯಾಪಾರಿಗೆ ಅಲ್ಲಿರ್ತಕ್ಕಂತ ಕಿರಾಣಿ ಮಾಲೀಕ ಬಂದ ತಕ್ಷಣ ಎತ್ತು ಹೊಡ್ಬಿಡ್ತಾನೆ ಅವನ ಮನಸ ಹೆಚ್ಚು ಹೊಡಿತಾನೆ ವರ್ಷ ತಿಂದ ಆ ಬಡ ವ್ಯಾಪಾರಿ ಕೇಳ್ತಾನೆ ಸ್ವಾಮಿ ಯಾಕೆ ಹೊಡ್ರಿ ನಮ್ಗೆ ಅಲ್ಲ
राम बर्ता तुपट मोस हद स्थिति नंबर मोस मानी आ बड़ व्यापारे स्वामी ना तूक कल तकड़ी सक्रे बड़े एण्णे भाग इन भाग तुप इट नूक मे निजवाद कल यार यार अर्थ आगता निम्हे निजवाद कल यार अंग समाज एंटूर ग्राम बड़े एंटूर ग्राम एण्णे एंटूर ग्राम सक्रे को समाज ऐन को अदे एंटूर ग्राम तुप को ना समाज के समाज नमक यार समाज के राजकीय नमन बड़े वर्त नमगे नम समाज के निजवाद राजणी ना मुझे बंदीवल ना डूप्लिकेट अल सत्य दाड़ी नड़ीतक सोशल डेमोक्रेटिक पार्टी आफ् इंडिया इवत मूरे ऐन अवमान तनिखे केसा यादकोस्कर निम्गोस्क समाज केंद्रोस्क यार न्याय पर निर्तारो यार सत्य पर निर्तारो अंत केस युपी केस देशद्रोह प्रकरण केस नमगारे मकुल नमगार हमारे मकुल ना लक्षा रूपये संपादन मातीत ना आराम मन बटे तुम ऊट मे ना नाती मकुल अंत स्कूल जीवन मोदी ना समाज अंत हाथी मुंदे नानू कूड़ा सारी जेल को बंदी नानू सारी जेल को नूर तीन सारी जेल को सारी जेल को अदे टिप्पू सुल्तान तरल कुड़िया तन वे मकल देश के वे देशकोस्कर कल देश जाति धर्म यू कोमवाद राजण मिल राज मधुकर नायक आगे टिप्पू सुल्तान नारायण कृष्णराजराबू कृष्ण देवराय यू कोम कोम देश राजकारण राजकारण कोम देश ऐन सिनेमा जेल हेतर दुनिया जुट आया जुटान छाये अद्व नरेंद्र मोदी देश बग्गते ना बग्गस गमी गल ना प्रामाणिक राजकारण ना इवत फंक्षन निम्न नूर नूर रूपये फंक्षन बाटली ना जन प्रयत्न ना मसीदे मुझे बटे देश द्रोहिगल कांग्रेस अंत जेडीएस अंत बीजेपी अंत इवर्दे क्या करे सत्तर साल से कांग्रेस क्या करे ऐन उदाहरण को हास्पिटल कटदार वाले स्कूल कटदार अरवेंट टैक्स कटी ना देश जपान अरवेंट टैक्स कटद्रे फ्री विद्याभ्यास फ्री मेडिकल मकल हास्पिटल कर्क हम हास्पिटल कर्क्रेटे कोटे को हूप सर मगु तेज अंगनवाडी मकल कल अद्वर मटे कूड़ा कदियों वेस्ट एंत राजणी यहा पर्थि बंद नम देश सवि एर सवि रूपये वोटी को ना गुटे दिन कष्ट चोड़ी क्या जीते के देखेंगे ले करेंगे ले मुसलमान का पार्टी बटे कल मुसलमान बेरे मुस्लिम साकबिट्रे ओट के एस डी पी आगार ना निजवादी मुस्लिम पार्टी कांग्रेस काश्मीर पंडित पार्टी नावन काश्मीर पंडित पार्टी अंत करीव जे डी एस वक्लीर पार्टी वक्लीर पार्टी अंत करीव बीजेपी नागपुर ब्राह्मण पार्टी ना नागपुर ब्राह्मण पार्टी अंत करीव या देश दलित मुस्लिम पोलीटिकल आगे जन बेतने जाती धर्म आधार मेल दूर यार हमें एपत् वर्ष राजकीय नोड़ी इले एपत वर्ष यार नि कई ऐन ऐन को देश नावे बदक्रे एन आर सी बंतु नहीं मकुल दाखले तोर्स कहते देश वर्ष दाड़ी
ಅಂತ ಹುಟ್ಟಿರೋದಕ್ಕೆ ನಾವು ಇನ್ನು ಯಾವ ಕಾರಣಕ್ಕೆ ನೀವು ರಾಜಕಾರಣ ಮಾಡ್ತಾ ಇದ್ದೀರಾ? ಬಹಳ ದೊಡ್ಡ ತಪ್ಪು ಏನಪ್ಪ ಅಂದ್ರೆ ಇದೇಷ್ಟಿ, ನಾವು ಮನೆಯವಾದಿಗಳಿಗೆ ಓಟ್ ಹಾಕ್ತೇವೆ, ನೀವು ಓಟ್ ಮಾಡ್ಕೊಂತ ಬಹುತ ಟಿಪ್ಪು ಜಯಂತಿ ಆಯ್ತ ಶ್ರೀನಿವಾಸ್ ಕರ್ಕೋ ತೋಡ ಅಚ್ಚೆ ಅಚ್ಚೆ ಬಾತ್ ಕರ್ದಲ್ಲ ಮಿಟ್ಟೆ ಮಿಟ್ಟೆ ಬಾತ್ ಕರ್ದಲ್ಲ ಲೇಕಿನ್ ದೇಖಿಂಗ್ ಇಲ್ಲ ಉಸ್ಕನ ಪೈಸ ಏಕ ಉನ್ನ ಕ್ಯಾಂಡಿಡೇಟ್ ಕಾ ದೂಸರ ಕ್ಯಾಂಡಿಡೇಟ್ ಕೌನ್ ಸತ್ತ ಆತಕ ದೇಖಿಂಗ್ ಏಕ ಕಬ್ ತಕ್ ದೇಖ್ತಾರೆ ನಮ್ಮ ಮಕ್ಕಳ ದೇಶದ್ರೋಹಿಗಳು ಅಂತ ಜೈಲಿಗೆ ಹಾಕಿ ನೋಡ್ಕೊಂಡು ನೋಡಿ ಹುಬ್ಬಳ್ಳಿಯಲ್ಲಿ 200 ಜನ ಮಕ್ಕಳು ಇವತ್ತು ಎಪಿ ಎಲ್ಲ ಹಿಡಿಸ್ತಾ ಇದಾರೆ ಕಾಂಗ್ರೆಸ್ ನವರು ಅದಕ್ಕೆ ರಂಜಾನ್ಗೆ ಅವ್ರ ಮನೆಗೆ 5,000 ಕೊಡಕ್ ಹೋದ್ರೆ ಕೊಡಬೇಡ ಅವರಿಗೆ ವಾಪಸ್ ಬಾ ವಾಪಸ್ ಬಾ ಎಲ್ಲಿದ್ದೇನೆ 70 ವರ್ಷದ ನಮ್ ಪಾರ್ಟಿ ನಮ್ ಪಾರ್ಟಿ ನಮ್ ಪಾರ್ಟಿ ಅಂತ ಓಟ್ ಹಾಕಿದ್ರಿ ನೌಜವಾನ್ ಕೆಳ ಕುತ್ಕೊಂಡು ಕೇಳಿಸ್ಕೊಂಡ್ರೆ ಎಲ್ಲಿದೆ ನಮ್ ಪಾರ್ಟಿ ಯಾರಿಗೋಸ್ಕರ ಇದು ರಾಜಕಾರಣ ನಿಮ್ಮ ಮಕ್ಕಳಿಗ ನಿಮ್ಮ ಮಕ್ಕಳಿಗ ಇಲ್ಲ ನಿಮಗ ನಮಗೆ ಒಳ್ಳೆ ದೇಶ ಬೇಕಾಗಿದೆ ಒಳ್ಳೆ ದೇಶ ಎಲ್ಲಿ ಸಿಗುತ್ತೆ ನಾನು 10 ಕೋಟಿ ಸಂಪಾದನೆ ಮಾಡಿದ್ರಿ ನಾಳೆ ನನ್ನ ಮಗನಿಗೆ 10 ಕೋಟಿ ದುಡ್ಡು ಅಚ್ಚಚ್ಚೆ ಒಂದು 10 ಎಕರೆ ಜಮೀನು ಒಂದು 25 ಸೈಟ್ ಒಂದು 10 ಮನೆಯನ್ನು ಬಿಟ್ಕೊಟ್ಟು ಹೋಗ್ತೀನಿ ಸಾಕ ಅವ್ರು ಉಳಿಸ್ಕೊಂತಾರ ಈ ದೇಶದಲ್ಲಿ ದುಡ್ಡು ಬೇಕ ಈ ದೇಶದಲ್ಲಿ ಬದುಕಲಿಕ್ಕೆ ಏನ್ ಬೇಕು ಈ ದೇಶದಲ್ಲಿ ಬದುಕಲಿಕ್ಕೆ ಏನ್ ಬೇಕು ಒಳ್ಳೆ ದೇಶ ಬೇಕು ಒಳ್ಳೆ ದೇಶ ಎಲ್ಲಿ ಸಿಗುತ್ತೆ ಗೂಗಲ್ ನೋಡುತ್ತೀರ ನೆಟ್ ನೋಡ್ತಿ ಒಳ್ಳೆ ದೇಶ ಅಂತ www.com ಒಳ್ಳೆ ದೇಶ ಅಂತ ಹುಡುಗರು ಸಿಕ್ಬಿಡ್ತಿ ಒಳ್ಳೆ ದೇಶ ಬೇಕು ಈ ಮಕ್ಕಳಿಗೆ ಇವನು ಮುಸ್ಲಿಂ ಇವನು ಮಾದಿಗ ಇವನು ಒಳ್ಳೆಯ ಇವನು ಕುರುಬ ಇವನು ಒಕ್ಕಲಿಗ ಅಂತ ಎಲ್ಲರೂ ಕೂಡ ಕರಿಬಾರದು ನಾವೆಲ್ಲ ಭಾರತೀಯರು ಅಂತ ಕರೆಯುವಂತ ಒಂದು ದೇಶ ಬೇಕು ಆ ದೇಶ ಬಿಟ್ಕೊಟ್ಟು ಹೋಗಿ ಅಂತ ನಾವು ಕೇಳ್ತೇವೆ ನಮ್ಮ ಮಕ್ಕಳಿಗೆ ಒಳ್ಳೆ ದೇಶ ಬಿಟ್ಕೊಡಿ ಅವ್ರಿಗೆ ದುಡ್ಡು ಹಣ ಕಾಸು ಆಸ್ತಿ ಅಂತಸ್ತು ಏನು ಬೇಡ ಅವ್ರು ಜೀವನ ಮಾಡ್ತಾರೆ ಒಳ್ಳೆ ದೇಶ ಬಿಟ್ಕೊಡಿ ಒಳ್ಳೆ ದೇಶ ಎಲ್ಲಿ ಸಿಗುತ್ತೆ ಒಳ್ಳೆ ರಾಜಕಾರಣಗಳು ಸಿಗುತ್ತೆ ಇವತ್ತು ರಾಜಕಾರಣಿಗಳಿರ್ತಾನೆ ನಾವು ಕೇಳ್ಕೊಂಡಿರೋದು ಎಲ್ಲಿ ಸಿಗುತ್ತೆ ಒಳ್ಳೆ ದೇಶ ಯಾರಿಗೇನು ಹೇಳ್ತೀರೋ ಒಳ್ಳೆ ದೇಶ ಎಲ್ಲಿ ಸಿಗುತ್ತೆ ಒಳ್ಳೆ ರಾಜಕಾರಣದಲ್ಲಿ ಒಳ್ಳೆ ದೇಶ ಸಿಗುತ್ತೆ ಒಬ್ಬ ರಾಜಕಾರಣಿ ಯಾವ ಮಟ್ಟಕ್ಕೆ ಬೇಕಾದ್ರೂ ಈ ದೇಶನ ಬದಲಾವಣೆ ಮಾಡಬಹುದು ಕೋಮುವಾದವನ್ನು ಮಟ್ಟ ಹಾಕಬಹುದು ಕೋಮುವಾದ ನಿಜವಾಗಿ ಹುಟ್ಟಾಗ್ತಿರೋ ರಾಜಕಾರಣಿಗಳೇ ಅವ್ರ ಹತ್ರ 100, 200, 300, 1,000 ಕೋಟಿ ದುಡ್ಡಿದ್ದಾರೆ ಬಂದು ಚುನಾವಣೆ ಮಾಡ್ತಾರೆ ಚುನಾವಣೆ ಅನ್ನೋದು ಅದು ಒಂದು ಬಿಸ್ನೆಸ್ ಆಗಿದೆ ನನ್ನ ಹತ್ರ 500 ಕೋಟಿ ಇದೆ ಈ ಸರಿ 30 ಕೋಟಿ ಹಾಕ್ತೀನಿ ಸೋಲ್ತೀನಿ ಇನ್ನೊಂದ್ಸರಿ ಅನುಕಂಪ ಬರುತ್ತೆ ದರ್ಗಾಕ್ಕೆ 1 ಲಕ್ಷ ಕೊಡ್ತೀನಿ ಮಸೂದಿಗೆ 1 ಲಕ್ಷ ಕೊಡ್ತೀನಿ ನೀರುಗಳಿಗೆ 1 ಲಕ್ಷ ಕೊಡ್ತೀನಿ ಈ ಸರಿ 30 ಕೋಟಿ ಹಾಕ್ತೀನಿ ಗೆಲ್ತೀನಿ ಅನುಕಂಪದ ಮೇಲೆ 500 ಕೋಟಿ ದುಡ್ಡು ಮಾಡ್ತೀನಿ ಬಿಸ್ನೆಸ್ ತಾನೇ ಅಲ್ವಾ ಬಿಸ್ನೆಸ್ ಅಲ್ವಾ ಪ್ರಾಮಾಣಿಕ ರಾಜಕಾರಣಿಗಳಿಗೆ ಓಟ್ ಹಾಕಲ್ಲ ದುಡ್ಡು ಕೇಳ್ತೀರ ಪೈಸ ಏಕ ನಿಮ್ಟಾಕ ಕಾರಾಯ್ಕ ಉಸ್ಕನೆ ಅವ್ರು ಏನ್ ಮಾಡಿದ್ರು ನೀವು ಕೂಡ ಕೇಳಲ್ಲ ದುಡ್ಡಿರೋರು ಯಾರು ಒಳ್ಳೆ ವ್ಯಕ್ತಿಗಳು ಸಿಗಲ್ಲ ಒಳ್ಳೆ ರಾಜ ದುಡ್ಡಿರೋರು ಒಳ್ಳೆ ರಾಜ ಇವತ್ತು ನಮ್ಮ ಹೆಣ್ಮಕ್ಳನ್ನ ಬೀದಿ ತಂದ್ಬಿಟ್ಟಿದ್ರು ನೀವು ಆ ಸಂಘದ ಗುರ್ತಗ ಈ ಸಂಘದ ಗುರ್ತಗ ಆ ಸಂಘಕ್ಕೆ ಕಟ್ಟು ಈ ಸಂಘಕ್ಕೆ ಕಟ್ಟು ಪರದೆಯಲ್ಲಿ ಇರ್ತಕ್ಕಂತ ಹೆಣ್ಮಕ್ಳನ್ನ ಇವತ್ತು ನಾವು ಎಲ್ಲಿ ತಂದ್ಬಿಟ್ಟಿದೀನಿ ಏನಾಗಿದೆ ನಮ್ಮ ದೇಶ ಆ ದುಡ್ಡು ಎಲ್ಲಿಂದ ಬರ್ತೈತಿ ಯಾರನ್ನ ಒಬ್ಬರಾದ್ರೆ ಯೋಚನೆ ಮಾಡಿದ್ರೆ ಎಲ್ಲಿಂದ ಬರ್ತೈತಿ ಆ ದುಡ್ಡು ಅನುವಾದಿಗಳ ಕಡೆಯಿಂದ ಬರ್ತಾ ಇದೆ ದುಡ್ಡು ಒಂದು ಸಂಘಕ್ಕೆ ಹೆಣ್ಮಗಳು 4 ಸಂಘಕ್ಕೆ ಸೇರಿದ್ರೆ ಒಂದು ವಾರಕ್ಕೆ 100,000, 4,000, 5,000 ಕಟ್ಟಬೇಕು ಗಂಡ ಅಣ್ಣನ ದುಡಿಯೋದು 2,000 ಅವ್ರು ವಾರಕ್ಕೆ 4 ದಿವಸ ಕೆಲಸಕ್ಕೆ ಹೋಗ್ತಾನೆ ಅವರಿಗೆ 2 ದಿವಸ ಖರ್ಚು ಮಾಡ್ತಾನೆ ತಂದ್ರು 1,000, 1,500 ಅವನ ಕೈ ಕೊಡ್ತಾನೆ ಅವನು ಸಂಘಕ್ಕೆ ಕರ್ತಾವ ಮಕ್ಕಳಿಗೆ ಓದಿಸ್ತಾವ ಊಟ ಹಾಕ್ತಾವ ನೆಂಟರು ಬಂದ್ರೆ ನೋಡ್ತಾವ ಏನ್ ಮಾಡ್ತಾರೆ ದುಡಿಯೋ ಕೈಗಳಿಗೆ ಕೆಲಸ ಕೊಡ್ತಾ ಇಲ್ಲ ಗ್ರಾಮೀಣ ಕೂಟ ಅಂತೀರಿ ತಿರುಪ್ತಿಯಿಂದ ಬರುತ್ತೆ ಧರ್ಮಸ್ಥಳ ಸಂಘ ಅಂತೀರಿ ಧರ್ಮಸ್ಥಳದಿಂದ ಬರುತ್ತೆ ಎಲ್ಲಿಂದ ಬರುತ್ತೆ ದುಡ್ಡು ಆಲೋಚನೆ ಇಲ್ಲ ನಿಮ್ಮ ಧರ್ಮದಲ್ಲಿ ಬಡ್ಡಿ ಕಟ್ಟೋದು ತಪ್ಪೆ ಬಡ್ಡಿ ಕೊಡೋದು ತಪ್ಪೆ ಅಂತ ಒಂದು ಪವಿತ್ರವಾದ ಧರ್ಮದಲ್ಲಿ ಹುಟ್ಟಿ ನೀವು ಏನ್ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದ್ರ ಪ್ರವಾದಿಯರ್ ಅವತ್ತು ಹೇಳಿದರೆ ಇಸ್ಲಾಂ ಧರ್ಮದ ಮೇಲೆ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂತ ಎಲ್ಲ ಧರ್ಮಗಳು ಒಟ್ಟಿಗೆ ಸೂತನ ಒಟ್ಟಿಗೆ ಅವ್ರ ಅವತ್ತು ಒಂದು ಮಾತು ಹೇಳ್ತಾರೆ ಅವತ್ತು ಜನಸಂಖ್ಯೆ ಕಮ್ಮಿ ಇರುತ್ತ ಇಸ್ಲಾಂ ಧರ್ಮದಲ್ಲಿ ಇಲ್ಲ ಒಂದು ಸಮುದ್ರದ ಅಲೆಯಲ್ಲಿ ಗುಳೆ ಎಷ್ಟು ಬರ್ತಾರೋ ಲೆಕ್ಕ ಹಾಕಲಿಕ್ಕೆ ಆಗಲ್ಲ ಅಷ್ಟು ಜನ ಇಸ್ಲಾಂ ಧರ್ಮದಲ್ಲಿ ಇರ್ತಾರೆ ಆದ್ರೂ ಕೂಡ ಅವತ್ತಿನ ಪರಿಸ್ಥಿತಿಯಲ್ಲಿ ನೀವು ಸರಿಯಾದ ದಾರಿಯಲ್ಲಿ ಇರಲ್ಲ ಅನ್ನೋದೇ ಅರ್ಥ ನೀವು ಒಂದು ಸರಿಯಾದ ದಾರಿಯಲ್ಲಿ ಬಂದ್ಬಿಡಿ ಇಡೀ ಪ್ರಪಂಚನೇ ಒಂದ್ ಕಡೆ ನೀವೊಂದ್ ಕಡೆ ಒಂದು ನಾಳೆ ಸತ್ತು ಕೂಡ ಲೆಕ್ಕ ಕೊಡುವಂತ ಟೈಮ್ ಬರುತ್ತೆ ಒಂದೇ ಬರುತ್ತೆ ಇದು ನೀವ್ ಹೇಳೋದೆ ನಿಮ್ಮ ಧರ್ಮ ಹೇಳೋದು ನಿಮ್ಮ ಗ್ರಂಥ ಹೇಳೋದು ಪ್ರವೃತ್ತ ಕುರಾನ್ ಹೇಳೋದು ನಾನು ಹೇಳ್ತಾ ಇರೋ ಮಾತಾಡ್ಬೇಕು
ಅವ್ರು ನಾವು ಎಷ್ಟು ಕಾಲ ಬದುಕ್ತೀವಿ? ಇಲ್ಲಿ ಕುಂತಿರೋ ಯಾರು 100 ವರ್ಷ ಬದುಕಲ್ಲ. 40 ವರ್ಷ, 50 ವರ್ಷ, 60 ವರ್ಷಕ್ಕೆ ಬಿಪಿ, ಶುಗರ್ ಎಲ್ಲ ಬಂದು ಅರೆ ಪೈಸೆನೆ ಆಟೋಟ ಗೊತ್ತೈಸನೆ ಗೋಷ್ಲಾ ಕಾ ಮರೋ ಕಥಾ ಮುಖ್ಯ तो सियासत करने वाला क्या करती है? तुम्हें बिकाती बिकाती पैसे कर लेता हूँ मैं तो पुस्तक इतने जन कूतर इष्ट जन कल अर्ध जन अर्ध जन अरे काम जुड़ रहे काम दियो काम दियो काम आते काम काम जुड़ रहे काम यह देश कोयनूर डायमंड बेले कटदा देश कोयनूर डायमंड कोलार 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 चंद्र गणि देश ಯಾರು ಕೂಡ ಇದು ಬಡ ರಾಷ್ಟ್ರ ಅಂತ ಕರೀಲಕ್ಕೆ ಆಗಲ್ಲ. ಏನಿಲ್ಲ ಈ ದೇಶದಲ್ಲಿ ಸಂಪತ್ತು, ಈ ಸಂಪತ್ತನ್ನ ಕೊಲೆ ಉಳಿತರು ಯಾರು? 100% ಇರ್ತಕ್ಕಂಥ ಅವರಾಲೆ 80% ಈ ದೇಶನ ಕೊಲೆ ಉಳಿದಿದ್ದಾರೆ. ಇನ್ನು 20% ಇದೆ ದೇಶ ಕೊಲೆ ಹೊಡೆದು ಈ ದೇಶನ ಬಿಡ್ತಾರೆ. ಅವಾಗ ಒಮ್ಮೆ ತಾಲಿ ಬಜೋ ಬಜಾರ ತಾಲಿ ದೇಶ ತೋಡ್ರೆ ಒಂದ್ ತಾಲಿ ಬಜಾರ ಕೈಸೆ ತಾಲಿ ಬಜಾರ ತಗೊಳ್ಳಿ ಅಂದ್ರೆ ಬಾಯರ್ ಕಳ್ಕೋ ಚಾಪಿದೆ ಹಾಕಿ ಬೈಕ್ ಕೊಂಡು ಬರ್ತಾರೆ. ಲೇಕಿನ್ ನೀವು ಸರಿ ಇದ್ರಾ ನಿಮ್ಮಿಂದ ನಾವು ಬರ್ತೀವಿ. ನೀವು ಸರಿ ಇದ್ರಾ ನಿಮ್ಮಿಂದ ನಾವು ಇವತ್ತು ಬರಕ್ ರೆಡಿ. ನಾವು ಸರಿ ಇದ್ದೀವಿ ನಮಗೆ ಬಂದ್ರ ಕೊಡಿ. ನಾವು ನಿಮ್ಮ ಹತ್ರ 100 ರೂಪಾಯಿ ಕೇಳಿ ನಿಮ್ ಕೆಲಸ ಮಾಡ್ತೀವಿ. 100 ರೂಪಾಯಿ ಕೊಡ್ರಿ ನಿಮ್ ಕೆಲಸ ಮಾಡ್ತೀವಿ ತಿರುಗಾಡಿ ಅಂತ. ನಾವು ನಿಮಗೆ ದೋಟ ಮಾಡಲ್ಲ. ದೋಟ ಮಾಡಿದ ದಿವಸ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೀವಿಲ್ಲ ಭಾರತದಲ್ಲಿ. ನಿಮ್ಗೆ ದೋಟ ಮಾಡಿದ ದಿವಸ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ದೇಶದಲ್ಲಿ ಇರಲ್ಲ. ಈ ಪೊಲಿಟಿಕಲ್ ಪಾರ್ಟಿನ ನಡೆಸಿರೋದೇ ಜನ. ಜನಗಳು ದುಡ್ಡಿದ್ದ ನಮ್ಗೆ ಯಾರು ಕಾರ್ಪೊರೇಟರ್ ಕೊಡ್ತಾ ಇಲ್ಲ, ಯಾರು ಫಾರಿನ್ ಕಂಟ್ರಿಂದ ದುಡ್ಡು ಬರ್ತಾ ಇಲ್ಲ. ಇಲ್ಲಿ ಡೀಸೆಲ್ ಹಾಕಿ ಬರ್ಬೇಕಂದ್ರೆ 1000 ರೂಪಾಯಿ ಅತ್ಯಂತ 100 ರೂಪಾಯಿ ಕೇಳಿ ಡೀಸೆಲ್ ಹಾಕಿ ಇಲ್ಲಿಗೆ ಬರ್ಬೇಕು. ಇಲ್ಲ ನಮ್ ಜನ್ಮಲ್ಲಿ ಕೈ ಇದ್ರೆ ಹಾಕ್ಬೇಕು. ನಾವು ಕೈ ಇದ್ರೆ ಹಾಕಿ ಕೆಲಸ ಮಾಡಂತವ್ರು ಯಾರ ಕೈಯಲ್ಲೂ ನಾವು 100 ರೂಪಾಯಿ ಕೊಡ್ರಿ ಅಂತ ಕೇಳಲ್ಲ. ಅಂತ ಒಂದು ಪ್ರಾಮಾಣಿಕ ರಾಜಕೀಯ ಪೊಲಿಟಿಕಲ್ ಪಾರ್ಟಿನ ಒಂದು ಜಾತಿಗೆ ಸೀಮಿತ ಮಾಡಬೇಡ್ರಿ. ಇದರಲ್ಲಿ ಎಲ್ಲ ಜನಾಂಗವೂ ಇದೆ. ಈ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನ ಪ್ರಜೆಗಳಿಗೋಸ್ಕರ ದುಡ್ತಕ್ಕಂತ ಪೊಲಿಟಿಕಲ್ ಪಾರ್ಟಿ ಅಂದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಇನ್ನು 10 ವರ್ಷವಾಗಿ ನಾವು ಅಧಿಕಾರಕ್ಕೆ ಬಂದು ತೋರಿಸ್ತೇವೆ. ನಿಜ ನಿಮಗೆ ರಾಜಕಾರಣಿಗಳು ದಾರಿ ತಪ್ಪಿಸ್ತಾ ಇದ್ದಾರೆ. ಇಲ್ಲಿ ಗಣಿತ ಮುಸ್ಲಿಂ ನೋಟ್ ಹಾಕಿದ್ರೆ ಮುಗಿತಾ? ಸರ್ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀವಿ. ಜಾಸ್ತಿ ಮಾತಾಡೋದ್ಬೇಡ, ರಾಜ್ಯ ನಾಯಕರು ಮಾತಾಡೋದಿದ್ದಾರೆ, ನಾವು ಎರಡೇ ಮಾತನಾಡಿ ಮುಗಿಸ್ತೀವಿ. ಕಾಂಗ್ರೆಸ್ಗೆ ಇದು ಜನರಲ್ ಕಾನ್ಫರೆನ್ಸ್, ಕಾಂಗ್ರೆಸ್ಗೆ ಯಾರೇ ಬರಲಿ ಯಾರೇ ಬರಲಿ ಫಸ್ಟ್ ಕೇಳೋದು ಯಾರ ಓಟ್? ಹಿರಿಯರಲ್ಲಿ ಮುಸ್ಲಿಂ ಓಟ್ ಎಷ್ಟಿದಾವೆ ಅಂತ ಕೇಳೇನೆ ಅವ್ನು ಕಾಂಗ್ರೆಸ್ ಟಿಕೆಟ್ ಬರ. ನಿಜನ ಸುಳ್ಳ? ನಿಜನ ಅಲ್ವಾ? JDS ನೀನು ಕೂಡ ಫಸ್ಟ್ ಕೇಳೋದೇನು ಮುಸ್ಲಿಂ ಓಟ್ ಇಷ್ಟ? ಮುಸ್ಲಿಂ ಓಟ್ ಅಂದ್ರೆ ಫ್ರೀ. ನಿಮ್ಗೆ 2000 3000 ಕೊಟ್ಬಿಟ್ಟು ಓಟ್ ಹಾಕಕ್ ಹೋಗ್ಬಿಡಂದ್ರೆ ಹೋಗೋದಿಲ್ಲ. ಓಟ್ ಹಾಕತ್ತಲ್ಲ, ಓಟ್ ಹಾಕಕ್ ಹೋಗ್ಬಿಡಮ್ಮ ನೀನ್ 2000 ಇಟ್ಕ. ನಾನು ಸಂದರ್ಭ ತೋರಿಸ್ತು ಎಷ್ಟು ಅಲ್ಲಿ ಕರೀಮ ನಮ್ಮ ಓಟ್ ಅರೆ ತು ಕ್ಯಾಬ್ ಹತ್ಕರ ತೀನ್ ಓರ್ ಸಿಕ್ಕಮ್ಮ ನಮ್ಮ ಸಂದರ್ಭ ತೊಂದಿರ್ತಿ ಪೈಸೆ ಅದು ಬೇರೆ ಇದು ಚಾರ್ ಪಾಕರ ಕಾನ್ಫರೆನ್ಸ್ ಮಾಡಲಿಲ್ಲ ಕಾಕೊಂಡಿರ್ತಿ ಮೀಸಿ ತೀನ್ ತೀರ್ತಿ ಕಾರಂ ಘೋಷ ಆತ ಚಿಕನ್ ಆತ ತೀನ್ ವಾರ ಸಂಘಟ್ಟೆ ಗಾಂಧಿ ಚಾರ್ದಾಗ ನಮ್ಮ ರಮ್ಮಿ ಬಾತ್ ಕರ್ತಿತ್ತು ಹೇಗಿನಿ. ಯಾರೇ ಪೊಲಿಟಿಕಲ್ ಪಾರ್ಟಿ ಬರಲಿ ಫಸ್ಟ್ ಕೇಳದೆ ಮುಸ್ಲಿಂ ಓಟ್ ಎಷ್ಟಿದ್ದಾರೆ ಇದು ನಿಜ. ನೀವು ಇದಕ್ಕೆ ಬಂದ್ಬಿಟ್ರೆ ಯಾವ ಜಾತಿ ಬೇಕಾದ್ರೆ ಈಗ ನಿಂತಿತ್ತು. ಬಂದು 25,000 30,000 ಓಟ್ ಹಿರಿಯರಾಗಿದೆ ಅಂದ್ರೆ ನನ್ನ ಜಾತಿ ಓಟ್ 20,000 ಓಟ್ ಇದ್ರೆ ನಾನು ಬರ್ತೀನಿ. ಯಾರು ಸೆಕ್ಯುಲರ್ ಲೀಡರ್ ಅಲ್ಲ, ಸೆಕ್ಯುಲರ್ ಲೀಡರ್ ಆಗಿದ್ರೆ ಇವತ್ತು ಬಹಿರಂಗವಾಗಿ ಕಾಂಗ್ರೆಸ್ನವರು ಟಿಪ್ಪು ಜಯಂತಿ ಮಾಡ್ತಾ ಇದ್ರು. ರಾಜಕೀಯಕ್ಕೋಸ್ಕರ ಕಾಂಗ್ರೆಸ್ನವರು ಟಿಪ್ಪು ಜಯಂತಿ ಮಾಡಿಲ್ಲ. ಎಲ್ಲ ಮುಸ್ಲಿಮ್ಸ್ ಪರ ಹೋಗ್ಬಿಟ್ರೆ ಓಟ್ರು ಡಿವೈಡ್ ಆಗ್ತೋ ಡಿವೈಡ್ ಆಗ್ತೋ ನಾವು ಮುಸ್ಲಿಂದೇ ಪಾರ್ಟಿ ಅಂತ ಹೇಳ್ಬಿಡ್ತಾರೋ ಅನ್ನೋ ಒಂದು ಭಾವನೆ ಅವರಿಗೆ. ನಿಜ ಬೆಳಿಗ್ಗೆ ಪ್ರೆಸ್ ಮೀಟ್ ಕರೆ ನಾನು ಮಾತಾಡ್ತೀನಿ, ಬೆಳಿಗ್ಗೆ ಒಂದು ವೇದಿಕೆ ಸಿದ್ಧಪಡಿಸಿ ನಾವು ಕುತ್ಕೊಂತೀವಿ. ನಾವು ತಪ್ಪಾಗಿದ್ರೆ ಅವ್ರ ಕಾಲಿ ಹಿಡಿದು ಓದ್ತೀವಿ, ಸೊನ್ನೆ ತಪ್ಪಾಗಿದೆ ನಾನು ಮಾತಾಡಿ. ಇದು ನಿಜ. ಮುಸ್ಲಿಂ ಅವರ ಪರ ಯಾವುದೇ ಕಾರಣಕ್ಕೂ ನಿಂದ್ರಲ್ಲ ಕಾಂಗ್ರೆಸ್. 19 ಮಸಗೆ ಸುತ್ತರೂ ಕೂಡ ತ್ರಿಪುರದಲ್ಲಿ ಒಂದು ಮಾತಾಡಲಿ, ಹಿಜಾಬ್ ಹಿಜಾಬ್ ವಿಚಾರಕ್ಕೂ ಮಾತಾಡಲಿಲ್ಲ. ಬಿಲ್ಕಿಸ್ತಾನ್ ಅಂತ ನನ್ನ ಅಕ್ಕ ತಂಗಿ ಗುಜರಾತಲ್ಲಿ 9-11 ಜನ ಬ್ರಾಹ್ಮಣರು ತುಂಬಿದ 3 ತಿಂಗಳ ಗರ್ಭಿಣಿನ ರೇಪ್ ಮಾಡಿ, ಒಂದು 3 ವರ್ಷದ ಮಗುನ ಕೊಲೆ ಮಾಡಿ, ಇಡೀ ಊರನ್ನ ಮುಸ್ಲಿಮ್ಸ್ ನ ಬಿಡಿಸಿ ತೆಗೆದಂತ ವ್ಯಕ್ತಿಗಳನ್ನ
ಗುಜರಾತ್ ಸರ್ಕಾರ ಬಿಡುಗಡೆ ಮಾಡುತ್ತೆ ಆದರೂ ಕೂಡ ನೀವು ಅರೆ ಅಮರಪ್ಪ ಆಗಿ ಎಲ್ಲಿದೆ ನ್ಯಾಯ ಎಲ್ಲಿಗೆ ಬಂದಿದೆ ನ್ಯಾಯ ನಾನು ಅವಾಗಲೇ ಹೇಳಿದೆ ನಿಮಗೆ ರೋಜ್ ಸಮಾಜ್ ರೋಜ್ ಚೆಕಪ್ ಮಾಡಿ ಅವ್ರು ಏನ್ ಹೇಳ್ತಾರೆ ಈ ಮೂರಲ್ಲಿ ಸ್ವರ್ಗ ಸಿಗಲ್ಲ ಅದು ಮಾಡಬೇಕು ನಿಜ ನೀನು ಸತ್ಯದ ದಾರಿಯಲ್ಲಿ ಯಾರು ನಿನ್ನ ಸಮಾಜದ ವಿರುದ್ಧ ನಿಲ್ತಾರೆ ಅವ್ರ ವಿರುದ್ಧ ಧ್ವನಿ ಎತ್ತು ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರ ವಿರುದ್ಧ ಧ್ವನಿ ಎತ್ತು ಯಾರು ನ್ಯಾಯದ ಪರ ಕೆಲಸ ಮಾಡ್ತಾರೆ ಅವ್ರ ಜೊತೆ ಕೈ ಜೋಡಿಸು ಅಂತ ನಿಮ್ಗೆ ಹೇಳ್ತಾರೆ ನೀವೇನ್ ಮಾಡ್ತೀರಿ ನವಜವಾನ್ ಆಪ್ ಶೇರ್ ಸರ್ಕಾರ ನವಜವಾನ್ ಕಾಗೋದೆ ನೀವು ಹೇಳಿದ್ರೆ ನಿಮ್ಮ ತಂದೆ ತಾಯಿ ಕೂಡ ಓಟ್ ಹಾಕ್ಬೇಕು ಈ ದೇಶದ ಭವಿಷ್ಯ ನಿಮ್ ಕೈಲಿದೆ ನವಜವಾನ್ ಕಾನ್ಸ್ಟಿಟ್ಯೂಷನ್ ನೀವು ಕ್ಲೀನ್ ಆಗಿ ನಾನು ಸ್ವಲ್ಪ ಹಿಂದಿ ಕನ್ಫ್ಯೂಸ್ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಈ ದೇಶ ಮುಂದೆ ಆಳ್ಬೇಕಾಗಿರೋದು ನೀವೇ ನವಜವಾನ್ ನೀವು ಈ ದೇಶವನ್ನು ಮುನ್ನಡೆಸೋ ಜವಾಬ್ದಾರಿ ನಿಮ್ ಕೈಗೆ ಇರೋದು ಸುಬ ಸಿಗರೆಟ್ ಪಿಯ ಮಾಣಿಕ್ಯಂತ ಪಾಂಚ ರೂಪಾಯಿ ಪಿಕ್ಚರ್ ನೀನ್ ಕರೆಯ ಜಿಂದಗಿ ನೈ ಅಮರ ನಬಿ ನೀ ಬತಾಯ ನಮ್ ನಬಿ ಹೇಳಿಲ್ಲ ಆ ಮಾತು ಆದ್ರೆ ನಾವು ಹರಾಮಿ ಕೆಲ್ಸಗಳಿಗೆ ಹೋಗ್ತಾ ಇದೀವಿ ಬಾಯಿಗೆಲ್ಲ ಅಲಾರ್ ಮಾತು ಮಾಡೋದೆಲ್ಲ ಹರಾಮಿ ಇದೆಲ್ಲ ಸತ್ಯದ ದಾರಿ ಸತ್ಯದ ದಾರಿಯನ್ನು ನಡೀತಕ್ಕಂತ ನಿಮಗೆ ಸಪೋರ್ಟ್ ಮಾಡಿ ನಮ್ಮಿಂದ ತಪ್ಪಾಗಿದ್ರೆ ನಿಮ್ಗೆ ಯಾವತ್ತೂ ಕೂಡ ನಾವು ಕ್ಷಮೆ ಕೇಳ್ತೀವಿ ಕ್ಷಮೆ ಕೇಳೋ ಮಾತೇ ಇಲ್ಲ ನಾವು ತಲೆ ಕೊಡ್ತೀವಿ ನಾವು ತಪ್ಪು ಮಾಡೋದಿಲ್ಲ ತಪ್ಪು ಮಾಡುವಂತ ಪೊಲಿಟಿಕಲ್ ಪಾರ್ಟಿಗೆ ನಾವು ಸೇರಿಲ್ಲ ಎಂತ ತನಿಖೆಗೂ ಕೂಡ ನಾವು ಸಿದ್ಧರಿದ್ದೇವೆ ಈ ದೇಶದಲ್ಲಿ 24x7 ನಮ್ ಮಾತು ನಿಮ್ ಮುಂದೆ ತಗೊಂಡ್ರಿ ಬನ್ನಿ ಚೆಕ್ ಮಾಡಿ ಇಡಿ ಸಿಬಿಐ ಇಡಿ ಎನ್ಐ ನಿಮ್ಗೆ ಎಲ್ಲ ಇಲಾಖೆ ತಂದು ಚೆಕ್ ಮಾಡಿ ಕೂರಿ ಅರ್ಧ ರಾತ್ರಿಯು ಬಂದ್ರು ನಾವು ತನಿಖೆಗೆ ರೆಡಿ ಇದ್ದೇವೆ ನಿಮ್ ಮುಂದೆ ಇಡ್ತೇವೆ ನೀವು ಈ ಚಪ್ಪಳೆ ಒಂದಲ್ಲ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಮ್ಮ ಮನೆ ನಿಮ್ಮ ಕುಟುಂಬ ನಿಮ್ಮ ಮಗ ಇದ್ದಂಗೆ ಇದನ್ನ ಸಾಕಿ ಇದನ್ನ ಬೆಳೆಸಿ ಇದಕ್ಕೆ ನೀರಾಕಿ ಮುಂದೆ ನಿಮಗೆ ಫಲ ಕೂಡ ಎಲ್ಲ ಗ್ಯಾರಂಟಿನೂ ಕೂಡ ನಾವು ಕೊಡ್ತೇವೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಟಿಪ್ಪು ಸುಲ್ತಾನ್.